ಗುರುಜಿ ಈಗ ಜ್ಞಾನಫಲದಲ್ಲಿ ಏನು ಹೇಳ್ತಾ ಇದ್ದೀರಾ? ಎಲ್ಲ ವೀಕ್ಷಕರಿಗೂ ಜ್ಞಾನಫಲದಲ್ಲಿ ಸಂಸ್ಕಾರದ ವಿಚಾರವನ್ನು ಹೇಳಿಕೊಡ್ತೀನಿ. ಸಂಸ್ಕಾರ ಅಂದ್ರೆ ಏನು? ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ಸಾಯಕ್ಕೆ ಮೊದಲು ಸಂಸ್ಕಾರವನ್ನು ಆಚರಿಸು ಅಂತ ಹೇಳ್ತಾರೆ. ಅಂದರೆ ನಮ್ಮ ತಾತ ಮುತ್ತಾತಂದ್ರೆ ಏನು ಹೇಳಿಕೊಟ್ರು ಅದನ್ನು ಆಚರಿಸಬೇಕು. ಸಂಪ್ರದಾಯ ಏನಿದೆ ಸಂಸ್ಕಾರದಲ್ಲಿ ಅನ್ನೋದು ಸನಾತನ ಧರ್ಮದ ಮೌಲ್ಯಗಳನ್ನು ಆ ಕಾಲದಿಂದ ಹೇಳ್ಕೊಂಬಂದರು. ಅದನ್ನು ಅಷ್ಟೈಶ್ವರ್ಯ ಸಿದ್ಧಿ ಅನ್ನೋರು. ಈ ಸಿದ್ಧಿಗಳನ್ನು ಪಡಿತಕ್ಕಂಥದ್ದು ಹಳೆಬ್ರು ಹೇಳ್ತಕ್ಕಂಥ ವಿಚಾರವನ್ನು ಯಾವತ್ತೂ ಸಿದ್ಧಿ ಆಗ್ತಿತ್ತು. ಈ ಸಿದ್ಧಿ ಅವಕಾಶಗಳನ್ನು ಮಾಡ್ತಕ್ಕಂಥ ಅವಕಾಶ ಏನು ಅಂದರೆ ಗುರುಮುಖೇನ ದೇವದರ್ಶ್ಯಾಮಿ, ಗುರುಗಳ ಮುಖಾಂತರವಾಗಿ ದೇವದರ್ಶ್ಯಾಮಿ. ಅದಕ್ಕೆ ಗುರುದೋಷ ಹೋಗೋದು ಹೇಗೆ? ಪ್ರತಿಯೊಬ್ಬರು ಹಸುವನ್ನು ಸಾಕು ಅಂತ ಹೇಳ್ತಿದ್ರು. ಆ ಹಸುವನ್ನು ಸಾಕಕ್ಕೆ ನಾವೇನು ಮಾಡ್ತಿದ್ವಿ? ಪ್ರಯೋಗ ಆಗ್ತಿತ್ತಾ ಅಂದರೆ ಪ್ರಾರ್ಥನೆ ಮಾಡಿಕೊಂಡಾಗ ಆಗ್ತಿರಲಿಲ್ಲ. ಎಷ್ಟೋ ಜನಕ್ಕೆ ದುಡ್ಡು ಕಾಸು ಬೇಕಲ್ಲ, ಒಂದು ಹಸುನ ಇಟ್ಕೊಳ್ಳೋದು ಸುಮ್ಮನೆನಾ? ಹಸು ಜೊತೆ ಆಳು ಇಟ್ಕೋಬೇಕು, ಹಸು ಹಾಲು ಕರಿಬೇಕು, ಅದಕ್ಕೆ ಮೇವು ಹಾಕಬೇಕು, ಮೇವು ಹಾಕೋಕ್ಕೆ ಔಷಧಿಗಳು ನೋಡ್ಕೋಬೇಕು, ಮಧ್ಯೆ ರೋಗ ರುಜಿನಗಳಿಲ್ಲದೆ ಹಸುನ ಅವಾಗ ತೊಳಿತಾ ಇರಬೇಕು. ಇದೆಲ್ಲ ಯಾರಯ್ಯ ಮಾಡ್ತಾರೆ ಈ ಕಾಲದಲ್ಲಿ ಅಂತಾರೆ ಈಗ ಜನ. ಆ ಕಾಲದಲ್ಲಿ ಒಬ್ಬನಿಲ್ದರೆ ಇನ್ನೊಬ್ಬರು ಮಾಡೋರು. ಅವ್ನ ಗಂಡ ಮಾಡಿದರೆ ಹೆಂಡತಿ ಮಾಡೋಳು, ಹೆಂಡತಿ ಮಾಡಿದರೆ ಮಕ್ಕಳು ಮಾಡೋರು. ಎಷ್ಟು ಚೆನ್ನಾಗಿರ್ತಿತ್ತು ಆ ಸೇವೆಗಳು! ಆ ಗೋ ರಕ್ಷಣೆ ಅಷ್ಟು ಚೆನ್ನಾಗಿರ್ತಿತ್ತು. ಅದಕ್ಕೆ ಈ ಹಸು ಸಂರಕ್ಷಣೆಯನ್ನು ಅವಾಗ ಏನು ಮಾಡೋರು? ಇದನ್ನು ಸಂಪ್ರದಾಯವಾಗಿ ನಿಜವಾ ಅಂತ ಕೇಳಿದಾಗ ಸಂಸ್ಕಾರದಲ್ಲಿ ಹೇಳೋದು. ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಓಂ ಗೋವಿಂದಾಯ ನಮಃ ಅನ್ನೋರು. ಅಚ್ಯುತ, ಅನಂತ, ಗೋವಿಂದಾಯ ನಮಃ. ಅಚ್ಯುತಾಯ ಕಲ್ಪವೃಕ್ಷಾಯ ಅಂದರೆ ಒಬ್ಬ ಮನೆಯಲ್ಲಿ ತೆಂಗಿನ ಮರ ಇರಲೇಬೇಕು ಅನ್ನೋರು. ತೆಂಗಿನ ಮರ ಇರಲೇಬೇಕು, ಅದಕ್ಕೆ ಅಚ್ಯುತಾಯ ಕಲ್ಪವೃಕ್ಷಾಯ. ಅಚ್ಯುತ ಅಂದ್ರೇ ಕಲ್ಪವೃಕ್ಷ, ಸಾಕ್ಷಾತ್ ಶ್ರೀಮನ್ನಾರಾಯಣ ನೆನೆಸ್ಕೊಂಡಾಗ ಕಲ್ಪವೃಕ್ಷ. ತೆಂಗಿನ ಮರ ಯಾವ ಮನೇಲಿರುತ್ತೋ ಅಂದರೆ ಈ ಮೂರು ಪದ್ಧತಿ ನಾನೇನು ಇವಾಗ ಹೇಳ್ತಾ ಇದ್ದೀನಿ, ಇದು ಯಾವ್ಯಾವ ಮನೇಲಿ ಇದ್ಬಿಡುತ್ತೋ ಇವರಿಗೆ ದರಿದ್ರನೇ ಬರಲ್ಲಂತೆ, ಕಷ್ಟಗಳೇ ಬರಲ್ವಂತೆ. ಯಾವತ್ತು ಸಮೃದ್ಧಿ ಸಂಪತ್ತಿಯಾಗಿರ್ತಕ್ಕಂಥಲ್ಲ, ಮನೆಯಲ್ಲ, ಕುಟುಂಬಲ್ಲ, ವಂಶ ಪಾರಂಪರ್ಯವಾಗಿ ಭಾಳ ಚೆನ್ನಾಗಿರ್ತಾರೆ. ಎಲ್ಲೂ ದೋಷಗಳು ಬರದೇ ಇದ್ದಾಗೆ ಅವರುಗಳೇ ಕಾಪಾಡ್ತಿತ್ತಂತೆ. ಅದಕ್ಕೆ ಕಲ್ಪವೃಕ್ಷ ಯಾವತ್ತಾದರೂ ಕಲ್ಪವೃಕ್ಷಕ್ಕೆ ಯಾವತ್ತೂ ರೋಗ ಬರಲ್ಲ ಅನ್ನೋರು. ಆದರೆ ಶನಿ ಕರ್ಮಾಧಿಪತಿ ನೋಡಿ, ಒಂದ್ಸರಿ ಹೋಲ್ಸೇಲಾಗಿ ಇರೋ ಬರೋ ತೆಂಗಿನ ಮರಕ್ಕೆಲ್ಲ ಔಷಧಿ ಹೊಡಿಯಂಗಾಗೋಯ್ತಾ, ಎಲ್ಲ ತೆಂಗಿನಕಾಯಿ ಕೆಟ್ಟೋಗುತ್ತಾ. ಅದಕ್ಕೆ ನೋಡೋ ವಿಧಿ ಒಂದು ಸಲ ಕೆಟ್ಟು ಹೋದರೆ ಯಾರ ದೃಷ್ಟಿ ಶನೇಶ್ವರನ, ಸುಮ್ಮನೆ ಹಂಗೆ ನೋಡಿದ್ರೆ ಸಾಕು, ಏನು ಗತಿ, ದೇವರೇ ಗತಿ. ಅದಕ್ಕೋಸ್ಕರ ಅಂಥ ಒಂದು ಪರಿವರ್ತನೆ ಮಾಡದೇ ಇರತಕ್ಕಂಥ ಕಲ್ಪವೃಕ್ಷವು ಆ ಕಾಲದಲ್ಲಿ ಏನು ಹೇಳೋರು? ಇದು ಯಾವತ್ತಿದ್ರೂ ಒಳ್ಳೆ ಕಲ್ಪವೃಕ್ಷ. ತೆಂಗಿನ ಫಲ ಮಾತ್ರ ಯಾರ ಮನೆ ಯಾರು ಹೋದರೆ ಅರ್ಶನ ಕುಂಕುಮ ಮಾಡಿ ತೆಂಗಿನಕಾಯಿ ಕೊಡೋರು. ಇಲ್ಲ ಪೂರ್ಣ ಫಲ, ನೀವೇ ಬಿಡಿಸ್ಕೊಳ್ಳಿ ಅಂತೇಳಿ ಪೂರ್ಣ ಫಲವನ್ನೇ ಕೊಡೋರು. ಅದನ್ನೇ ಪೂರ್ಣ ಫಲ ಅನ್ನೋದು. ಅಂದರೆ ಎಲ್ಲ ಹಣ್ಣುಗಳು ನಾವು ಉಗಿದು ಬಿದ್ದಿರೋ ಅಂತ ಉಗಿದು ಬಿದ್ದಿರೋ ಬೀಜದಿಂದ ಬಂದಿರತಕ್ಕಂಥ ಹಣ್ಣುಗಳು. ಆದರೆ ಪೂರ್ಣ ಒಂದು ಫಲ ಬಂದಿರತಕ್ಕಂಥದ್ದು ಗಿಡ ಹಾಕಿದ್ರೇ ಬರತಕ್ಕಂಥದ್ದು ಎರಡೇ, ಒಂದು ತೆಂಗಿನ ಮರ, ಎರಡನೇದು ಬಾಳೆ ಮರ. ಇದನ್ನು ನೋಡಿ ಯಾವತ್ತೂ ಸಸಿಯನ್ನು ಮೊದಲೇ ಮಾಡಿಟ್ಕೊಳ್ತಾರೆ, ಗಸಿ ಮಾಡ್ಕೊಂಡು ಅದನ್ನು ಮಾಡಿ ಸಸಿಯಾಗಿರ್ತಾರೆ. ತದನಂತರ ಅದನ್ನು ನೆಡೋದೇ ಹೊರತು ಯಾವ ಕಾಲಕ್ಕೂ ಬೀಜದಿಂದ ಡೈರೆಕ್ಟ್ ಆಗಿ ಹಾಕಿದ ತಕ್ಷಣ ಬಂದ್ಬಿಡೋಕ್ಕೆ ಯಾರೂ ಪ್ರಯೋಗ ಮಾಡಿಲ್ಲ ಇದರ ತನಕ. ಅದಕ್ಕೋಸ್ಕರ ಅಚ್ಯುತಾಯ ಕಲ್ಪವೃಕ್ಷಾಯ, ಅನಂತಾಯ ಕಾಮಧೇನುವೇ. ಅನಂತ ಅಂತ ನೆನೆಸ್ಕೊಂಡಾಗ ಅನಂತವಾಗಿ ಮನೆಯಲ್ಲಿ ಯಾವತ್ತೂ ಸಂತೃಪ್ತಿ ಕೊಡೋದು, ಸಂಪೂರ್ತಿಯಾಗಿ ಇರತಕ್ಕಂಥ ಜೀವನ ಕೊಡ್ತಕ್ಕಂಥ ವಿಚಾರಗಳನ್ನ ಅನಂತಾಯ ಕಾಮಧೇನುವೆ. ಆ ಕಾಮಧೇನು ಅಂದರೆ ಕೋಟಿ ಕೋಟಿ ಕೊಟ್ಟರು ಕಾಮಧೇನು ಸಿಗಲ್ವಂತಂದರೆ ಹಸು ಎಲ್ಲರ ಮನೇಲಿದ್ದಾಗ ಹಾಲು ಕೊಡ್ತಿತ್ತು, ಜೀವನದಲ್ಲಿ ದಾರಿದ್ರ್ಯ ಇರ್ತಿಲ್ಲ. ಲಕ್ಷ್ಮಿ ಸೆಗಣಿ ಬೆರಣಿ ಅಂತ ತಟ್ತಾ ಇದ್ವಿ, ದಾರಿದ್ರ್ಯ ಪರಿಣಾಶನ. ಅವನು ಭಸ್ಮ, ಆ ತೆಗೀನ ಸೆಗಣಿನ ಬೆರಣಿ ತಟ್ಟಿಬಿಟ್ಟಾಗ ಪೂಜೆ ಪುನಸ್ಕಾರಕ್ಕಾಗ್ತಿತ್ತು, ನೆಲೆಯೆಲ್ಲ ಸಾರ್ಸಕ್ಕಾಗ್ತಿತ್ತು, ಸೊಳ್ಳೆಗಳು ಬರೆದಿದ್ದಾಗ ನೋಡ್ಕೊತಿತ್ತು, ಕ್ರಿಮಿಕೀಟಗಳು ಬರೆದಿದ್ದಾಗ ನೋಡ್ಕೊತಿತ್ತು. ಅದೇ ರೀತಿಯಾಗಿ ಬೆರಣಿ ಸುಟ್ಟಾಗ ಪರಿಪೂರ್ಣವಾಗಿ ಶುಭಕ್ಕೆ ಅಶುಭಕ್ಕೆ ಹೋಮಕ್ಕೂ ಹಾಕೊತಾ ಇದ್ವಿ, ಸುಡಕ್ಕೂ ಹಾಕೊತಾ ಇದ್ವಿ ಹೆಣವನ್ನು. ಅದಕ್ಕೆ ಆ ಪರಿವರ್ತನೆ ಆದರೂ ಸಹ ಏನು ಮಾಡ್ತಿದ್ವಿ? ಭಸ್ಮ ಅಂತ ಸ್ವಲ್ಪ ಮಟ್ಟಕ್ಕೆ ಸುಟ್ಬಿಟ್ಟು ನಾವೇನಾಗ್ತಿದ್ವಿ? ಧೂಪವನ್ನು ಹಾಕ್ತಿದ್ವಿ. ಧೂಪವನ್ನು ಹಾಕಿದ್ದಾಗ ಆ ಬೆರಣಿ ಜೊತೆಗೆ ಇರತಕ್ಕಂಥ ಭಸ್ಮವನ್ನೇನಾದ್ರು ವಿಭೂತಿಯನ್ನು ಸ್ನಾನ ಮಾಡೋ ಹಿಂಗೆ ಲಕ್ಷಣವಾಗಿ ಹಂಚ್ಕೊತಾ ಇದ್ರು. ಎಷ್ಟು ಚೆನ್ನಾಗಿತ್ತು! ಹಸು ಎಲ್ಲ ಕೊಡೋದು, ಹಾಲಿಂದ ಮೊಸರು, ಮೊಸರಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ. ಏನು ಚೆನ್ನ ಅಂತೀರ! ಆ ತುಪ್ಪದ ಜೊತೆಗೆ ಈ ಹಸುವನ್ನು ನೋಡಿಕೊಂಡಾಗ ಅದಕ್ಕೆ ಆನಂದ, ಅದಕ್ಕೆ ಪರಮಾನಂದವಾದಾಗ ನಮಗೂ ಆನಂದ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಕಾಮಧೇನುವೇ ನಮಃ. ಕಾಮಧೇನುವೇ, ಕಾಮಧೇನು ಅನಂತ. ಗೋವಿಂದ ಇದು ಚಿಂತಾಮಣಿಯ ಸ್ವಾಹ. ಗೋವಿಂದ ಅಂದರೆ ಚಿಂತಾಮಣಿ. ಗೋವಿಂದ ಗೋವಿಂದ ಅಂತ ಯಾಕೆ ಮನೇಲಿ ಹೇಳ್ತೀವಿ ಅಂದರೆ ಚಿಂತಾಮಣಿಯನ್ನು ಸ್ಮರಣೆ ಮಾಡ್ಕೋಬೇಕು. ನಾಗದೇವತೆಯ ಮಣಿ ಅಂದರೆ ನಾಗಮಣಿಯನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕು ಅಂತ ಹೇಳ್ತಿತ್ತು ಆ ಕಾಲದಲ್ಲಿ. ಮಠ ಐಶ್ವರ್ಯಗಳಲ್ಲಿ ಒಂದು ಊರಿಗೆ ಒಂದು ದೊಡ್ಡ ಮಠ ಇರ್ತಿತ್ತು, ಆ ಮಠದಲ್ಲಿ ನಾಗಮಣಿ ಇಟ್ಕೊಂಡ್ರು. ಯಾಕೆ ನಾಗಮಣಿ ಅಂದರೆ ದಿನನಿತ್ಯ ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿ ತೀರ್ಥವನ್ನು ಎಲ್ಲರಿಗೂ ಕೊಟ್ಟಾಗ ಆ ಊರೂರೇ ಸಂತೃಪ್ತಿ ಇರ್ತು, ರಾಹು ದೋಷ ಬರ್ತಿರಲಿಲ್ಲ. ಆದರೆ ಈಗ ಒಂದೊಂದು ಮಠಕ್ಕೂ ಇರ್ತಿಲ್ಲ, ಹೊಲಗೇರಿಗೆರೆ ಜಾಸ್ತಿ. ಬೀದಿ ಬೀದಿಲಿ ಮಠ ಇರೋಕ್ಕಿಂತ, ಒಂದು ದೇವಸ್ಥಾನ ಇರೋಕ್ಕಿಂತ ಬಾರ್ ಆ್ಯಂಡ್ ರೆಸ್ಟೋರೆಂಟೇ ಜಾಸ್ತಿ ದರಿದ್ರದವ್ರು ತಂದು. ಬರೀ ರೋಡ್ ಗಲ್ಲಿ ರೋಡಲ್ಲಿ ಒಂದೊಂದು ಅಂಗಡಿ ಬಿಟ್ಟು ನಾಲ್ಕನೇ ಅಂಗಡಿಗೆ ಹೋದರೆ ಎಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಬೆಳಗ್ಗೆ 6 ಗಂಟೆಗೆ ತೆಗೆದುಕೊತಿರ್ತಾರೆ ಹಾಳಾದವರು. ಕರ್ಮ. ಅದಕ್ಕೋಸ್ಕರ ಇವರಿಗೆಲ್ಲ ಈ ಕರ್ಮಗಳು, ಮಠ, ದೇವಸ್ಥಾನ, ಒಂದು ಸಂಪ್ರದಾಯ ಎಷ್ಟು ಚೆನ್ನಾಗಿತ್ತು ಅದನ್ನೆಲ್ಲ ಕಾಪಾಡ್ಕೊಳ್ಳೋದು ಬಿಟ್ಟು ಈ ಥರ ದರಿದ್ರದ್ದೆಲ್ಲ ಜಾಸ್ತಿ ಆಗಿರೋದು ಏನಾಗಿದೆ ನಮ್ಮಲ್ಲಿ? ಎಲ್ಲವೂ ಅಶೋಚವಾಗಿದೆ. ಅದಕ್ಕೋಸ್ಕರ ಅಚ್ಯುತಾಯ ಕಲ್ಪವೃಕ್ಷಾಯ, ಅನಂತಾಯ ಕಾಮಧೇನುವೇ, ಗೋವಿಂದಾಯ ಚಿಂತಾಮಣಿಯ ಸ್ವಾಹ. ನಾಗಮಣಿ ಅಟ್ಲೀಸ್ಟ್ ಇಲ್ದರೆ ಏನು ಮಾಡಬೇಕು? ಸಾಲಿಗ್ರಾಮವನ್ನು ಪ್ರತಿ ಪ್ರತಿಯೊಂದು ಮಠದಲ್ಲೂ ಗುರುಗಳು ಯಾವುದಾದ್ರು ಯಾತ್ರೆಗೆ ಹೋಗಿ ಬಂದಾಗ ಎಲ್ಲ ಊರಿನವರು ಕರೆದು ನೋಡಯ್ಯ ನಿಮ್ಮ ಮನೇಲಿ ಇಟ್ಕೊಳ್ಳೋ ಈ ಸಾಲಿಗ್ರಾಮನ ಭಾಳ ಒಳ್ಳೆಯದಾಗ್ತದೆ ಅಂತ ಇದೇ ಮಣಿ. ಅದಕ್ಕೆ ಚಿಂತಾಮಣಿಯ ಸ್ವಾಹ, ಚಿಂತಾಮಣಿ ಇದ್ದಾಗೆ ಇದನ್ನ ಮನೇಲಿ ಇಟ್ಕೊಂಡಾಗ ನೀನು ಅನ್ನವನ್ನು ಮಾಡಿದಾಗ ಅನ್ನದಲ್ಲಿ ಇದನ್ನು ಒಂದೊಂದು ಸಾಲಿಗ್ರಾಮ ಇಟ್ಟು ಇದಕ್ಕೆ ಅಭಿಷೇಕ ಮಾಡಿ. ಏನು ಮಾಡಬೇಡ, ನೀರನ್ನು ಹಾಕು, ಅಭಿಷೇಕ ಮಾಡು, ಗಂಧ ಅಕ್ಷತೆ ಇಟ್ಬಿಟ್ಟು ಅದನ್ನು ಅನ್ನದ ಮೇಲೆ ಇಟ್ಬಿಡು. ಮಾಡಿರ್ತಕ್ಕಂಥ ತಕ್ಷಣ ಅನ್ನನ ದೇವರ ನೈವೇದ್ಯ ಮಾಡಿದಾಗ ಅದನ್ನು ಇಟ್ಬಿಡು. ಅದು ಸ್ವಲ್ಪ ಮಟ್ಟಿಗೆ ಸ್ವೀಕರಿಸುತ್ತೆ, ನಿನ್ನ ಮನೆಗೆ ದಾರಿದ್ರ್ಯ ಬರಲ್ಲ, ಒಳ್ಳೆಯದಾಗುತ್ತೆ. ತದನಂತರ ಆ ಅನ್ನವನ್ನು ನೀನು ಸ್ವೀಕರಿಸು, ಖಂಡಿತ ಮಹಾಪ್ರಸಾದ ದಿನನಿತ್ಯ ಆದಂಗೆ ಆಗುತ್ತೆ. ಸಾಲಿಗ್ರಾಮಕ್ಕಿಂತ ಪ್ರಸಾದ ಕೊಡೋಕ್ಕಾಗುತ್ತೆ? ಈ ಕಡೆ ಗುಂಡಾಗಿದ್ದಾಗ ಈಶ್ವರ, ಒಳಬಾಗಲು ತೆಗೆದಾಗ ಸುದರ್ಶನ, ಈ ಹರಿ ಹರ ಇಬ್ಬರನ್ನೂ ನಮಸ್ಕಾರ ಮಾಡ್ತಕ್ಕಂಥ ಚಿಂತಾಮಣಿ ಮನೇಲಿರ್ತಿತ್ತು. ಅದಕ್ಕೆ ಇವತ್ತಿನ ದಿವಸ ನಿಮಗೆ ಜ್ಞಾನಮಣಿಯನ್ನು ಕೊಡ್ತಕ್ಕಂಥ, ಜ್ಞಾನ ಫಲವನ್ನು ಕೊಡ್ತಕ್ಕಂಥ ಈ ಫಲಾಫಲಗಳು ಕಲ್ಪವೃಕ್ಷದ ಮಹಾಫಲ, ಕಾಮಧೇನುವಾಗಿರ್ತಕ್ಕಂಥ ಮಹಾಘೋರವಾಗಿರ್ತಕ್ಕಂಥ ಕಲಿಯುಗದಲ್ಲಿ ನಾವಿವತ್ತು ಹಸುನ ಸಾಕೋಬೋದು. ಎಷ್ಟೋ ಕೊಡ್ತಕ್ಕಂಥ ವಿಶೇಷ, ಪೊಲ್ಯೂಷನ್ ಬರಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಯಾವತ್ತು ಸೆಗಣಿ ನೀರಲ್ಲಿ ಸಾಗಿಸಿದಾಗ ಆ ಪೊಲ್ಯೂಷನ್ ಕೂಡ ಅದು ಹೀರ್ಕೊಂಡ್ಬಿಡುತ್ತೆ. ಒಳಭಾಗದಲ್ಲಿ ಕ್ರಿಮಿ ಕೀಟ ಜೀವರಾಶಿಗಳು ಕೂಡ ಒಳಗೆ ಬಿಡ್ತಕ್ಕಂಥ ಅವಕಾಶವನ್ನು ಮಾಡದೆ ನಮಗೆ ರಂಗೋಲಿ ಹಾಕಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಂಥ ಒಂದು ಪರಿಮಳ. ಇದೆಲ್ಲ ಸಂತೋಷವಾಗತಕ್ಕಂಥ ಈ ಮೂರೂ ಇವುಗಳನ್ನ ಮನೇಲಿ ಕಾಪಾಡ್ಕೋಬೇಕು. ಅದಕ್ಕೆ ಈ ಮೂರು ಮಾಣಿಕ್ಯಗಳನ್ನು ನಿಮ್ಮ ಮನೆಗೆ ಕೊಡ್ತಕ್ಕಂಥ ಇವತ್ತಿನ ದಿವಸ ಪ್ರತಿಯೊಬ್ಬರು ಅಟ್ಲೀಸ್ಟ್ ಅನುಕೂಲ ಇದ್ದವರು, ದೊಡ್ಡ ತೋಟ ಮನೇನೋ ಅಥವಾ ಇದ್ದ ಮನೆಯಲ್ಲೋ ನೀವು ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ, ಬಹಳ ಒಳ್ಳೆಯದು. ಹಸುಗಳನ್ನ ಸಾಕ್ತಕ್ಕಂಥವ್ರು, ನಿಮ್ಮ ಮನೆ ಚಿಕ್ಕ ಚಿಕ್ಕ ಮನೆ ಇದ್ದರೆ ಹಸು ಸಾಕ್ತಿಕ್ಕಂದ್ರೆ ಅದು ದಿನ ಹೋಗ್ಬಿಟ್ಟು ಅಲ್ಲಿ ಹೋಗಿ ಒಂದು ಸ್ವಲ್ಪ ಮೇವನ, ಅಂದರೆ ನಿಮ್ಮ ಮನೇಲಿ ಇರ್ತಕ್ಕಂಥ ಯಾವುದಾದ್ರು ಅಕ್ಕಿಯನ್ನು ಬೆಲ್ಲವನ್ನು ಕೊಟ್ಟು ಆ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಂಬಂದು, ಅರ್ಶಿನ ಕುಂಕುಮ ಶುಕ್ರವಾರ ಸೋಮವಾರದಲ್ಲೋ ಮಂಗಳವಾರದಲ್ಲೋ ಕೊಟ್ಬಿಟ್ಟು ಹಸು ಇಟ್ಟು ಬಂದರೆ ಪ್ರಾರ್ಥನೆ. ಆ ಹಾಲನ್ನು ಪರಿಪೂರ್ಣವಾಗಿ ನಾವು ಕುಡಿಯೋಕ್ಕೆ ಮೊದಲು ಅದೇ ದುಡ್ಡನ್ನು ಅವರಿಗೆ ಅವಕಾಶವನ್ನು ಮಾಡಿಕೊಂಡೆ. ಹಸು ಹಾಲೇ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇವತ್ತಿನ ಸಹ ಡೈರಿ ಹಾಲು ಕುಡ್ಕೊಂಡು ಏನಾಗಿದೆ ಎಲ್ಲವೂ ರೋಗ ರುಜಿನಗಳು. ಯಾಕೆಂದರೆ ಹಾಲಲ್ಲೂ ಕೂಡ ಕಲಿಸುವಾಗ ನಿಮ್ಗೆ ಗೊತ್ತಿಲ್ಲ, ಆ ಪೌಡ್ರಿಂಗ್ ಹಾಕ್ತಾ ಇರಬೇಕಾದ್ರೆ ಚೊಪ್ಲಿ ಪರ್ಕೆ ಇರೋ ಬುಟ್ಟಿ ಗಿಟ್ಟಿ ಎಲ್ಲ ಹಾಕಿರ್ತಾರೆ. ಯಾಕೆಂದರೆ ಒಳಗಡೆ ಇರತಕ್ಕಂಥದ್ದೆಲ್ಲ ಅವ್ರು ಕ್ಲೀನ್ ಮಾಡೋಕ್ಕೆ, ಆ ಫ್ಲಶ್ ಮಾಡೋ ಸಮಯದಲ್ಲಿ ನೀವು ದೊಡ್ಡ ಟ್ಯಾಂಕಲ್ಲಿ ಒಳಗೋಗಿ ನೋಡಬೇಕು ಮಿಲ್ಕ್ ಡೈರಿಲಿ, ಖಂಡಿತ ಜಲಮದೆಲ್ಲ ಬೇಡ ಅಂತೀರ. ಅದಕ್ಕೋಸ್ಕರ ಇದೆಲ್ಲ ಹಾಕೋದ್ರಿಂದ ಅಂತ ಕರ್ಮ. ಹಸುವಿನ ಹಾಲು ಕುಡಿಯೋದು ಎಷ್ಟೋ ಲೇಸಪ್ಪ ಅಂತೀವಿ, ಆದರೆ ಹಸುಗೆ ಮೇವು ಹಾಕೋಕ್ಕೆ ಒದ್ದಾಡ್ತೀರ. ಕನಿಷ್ಠ ಮೇವು ಹಾಕದಿದ್ದವನಿಗೆ ನೀವಾದರೂ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಇವತ್ತಿನ ಜ್ಞಾನಫಲದ ಅಭಿವೃದ್ಧಿಯಲ್ಲಿ ನೀವೆಲ್ಲ ಅಭಿವೃದ್ಧಿನ ಪಡ್ತಕ್ಕಂಥ ಈ ಮೂರು ಮಾಣಿಕೆಗಳನ್ನು ಮನೇಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಪೂರ್ಣ ಫಲ ಸಿಗುತ್ತೆ. ಆ ಭಗವಂತ ನಿಮಗೆ ನಿಷ್ಠಾನುಷ್ಠಾನಕ್ಕೆ ಪರಿವರ್ತನೆ ಕೊಡ್ತಾನೆ ಅಂತ ಈ ಮುಖಾಂತರ ಹೇಳ್ತಾ ನಾವು ಕಾರ್ಯಕ್ರಮದ ಅಂತ್ಯಕ್ಕೆ ಬಂದ್ಬಿಟ್ಟಿದೆ. ಆದರೂ ಸಹ ಜೀವನದಲ್ಲಿ ಎಲ್ರಿಗೂ ಬೇಕಾಗಿರ್ತಕ್ಕಂಥ ಕಷ್ಟಕ್ಕೆ ಸುಖ ಬೇಕು. ಆ ಸುಖ ದಿಢೀರಂತ ಸಿಗಲ್ಲ, ಈಗೋ ಅಂತ ಉದ್ರಕ್ಕೆ ಸಾಧ್ಯವಿಲ್ಲ. ಕಮ್ಮಿ ಕಮ್ಮಿಯಾಗಿ ನಿಧಾನವಾಗಿ ಪ್ರಧಾನವಾಗಿ ಮಾಡಬೇಕು. ಆದರೆ ನಿಮ್ಮ ಹೋಮ್ವರ್ಕು, ನಿಮ್ಮ ನಿಷ್ಠೆ, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ನೀವೇ ದಣಿಬೇಕು. ಆ ದಣಿಯಕ್ಕೆ ಕರ್ಮಗಳನ್ನು ಕಳ್ಕೊಳ್ಳೇಬೇಕು. ಅದು ಕಳ್ಕೊಳ್ಳೋಕ್ಕೆ ನೀವೇನು ಮಾಡಬೇಕು? ಯಾತ್ರೆಯನ್ನು ಪರಿಪೂರ್ಣವಾಗಿ ಮಾಡಬೇಕು, ಸಫಲವನ್ನು ಮಾಡಬೇಕು. ಯಾತ್ರೆಗೆ ನಾವೆಲ್ಲ ಹೋಗ್ತಾ ಇದ್ದೀವಿ, ನೀವು ಬರ್ತೀರಾ. ಬರ್ತಕ್ಕಂಥವ್ರು ಬರೀ ಕೇವಲ ಪತ್ರದಲ್ಲಿ ಮಾತ್ರ ಬರ್ತೀವಿ ಅನ್ನೋದಲ್ಲ, ಜೊತೆಗೆ ಬರ್ತಕ್ಕಂಥವ್ರು ಕಾರ್ಯ ತಿದ್ದು ಪಡಿತಕ್ಕಂಥ ನಿಮಗೆ ಆ ಸಂಖ್ಯೆಯನ್ನು ಕೊಟ್ಟಾಗ ಫೋನ್ಗಳನ್ನು ಮಾಡಿ ಯಾರ್ಯಾರು ಬರ್ತೀರಾ, ಎಷ್ಟು ಜನ ಬರ್ತೀರಾ, ನಿಮ್ಮನೆ ಮೂರಲ್ಲಿ ಈ ಕ್ಷೇತ್ರ ಬಿಂದುವಲ್ಲಿ ನಾನು ಜವಾಬ್ದಾರಿ ತೊಗೊತೀನಿ ಅಂತ ಹೇಳಿ ನೀವು ಯಾರು ನಿಂತ್ಕೊತೀರಾ, ಆ ಪೂರ್ತಿಯಾಗಿ ಜವಾಬ್ದಾರಿಗಳು ನೀವಿಟ್ಟು ಆ ಒಂದು ಸೇವೆಯಲ್ಲಿ ಮನೋಭಾವನೆ ನೀವೇ ಮಾಡಿದಾಗ ಎಷ್ಟೋ ಫಲಗಳು. ಅಂದರೆ 100 ಭಾಗ ಒಬ್ಬಂದಾದರೆ ಅದರಲ್ಲಿ ನೀವು 10% ಮಾಡಿದಾಗ ಎಷ್ಟು ಫಲ ನಿಮ್ಮ ಕುಟುಂಬಕ್ಕೆ ಸಿಗುತ್ತೆ. ಭಗವಂತನ ನಿಷ್ಠಾನುಷ್ಠ. ಯಾಕೆಂದರೆ ಪ್ರಕೃತಿನ ಉಳಿಸೋ ಕೆಲಸವನ್ನು ಎಲ್ಲರೂ ಮಾಡಬೇಕು, ಎಲ್ಲರೂ ಹೊಂದ್ಕೊಂಡು ಮಾಡಬೇಕು. ಅದಕ್ಕೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತಕ್ಕಂಥದ್ದೇ. ಆ ಸುಖಿನೋ ಭವಂತು ಅಂದರೆ ಸರ್ವೇ ಜನ ಅಂದರೆ ಬರೀ ಜನಗಳು ಮಾತ್ರ ಸುಖ. ಲೋಕ ಸಮಸ್ತ ಅಂದ್ರೇನು? ಕ್ರಿಮಿ ಕೀಟ ಜೀವ ಮನೆಯ ರಾಶಿಗಳು ಎಲ್ಲವೂ ಚೆನ್ನಾಗಿರಬೇಕು. ಇವತ್ತಿನ ದಿವಸ ಹೇಳ್ತಕ್ಕಂಥ ವಿಚಾರವೂ ಅದೇನೆ, ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ನೀವು ನಮ್ಮ ಕೊನೆಯ ವಿಭಾಗ ಜ್ಞಾನಫಲದಲ್ಲಿ ಹೇಳುವಾಗ ನಿಜವಾಗ್ಲೂ ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಖಂಡಿತ ಮೂಡಿರುತ್ತೆ. ಅರೆ, ನಮ್ಮ ಸಂಪ್ರದಾಯ ಬಿಟ್ಟು ನಾವು ಏನಾಗ್ತಾ ಇದ್ದೀವಿ ಅನ್ನೋ ಒಂದು ಕಳವಳ ಕೂಡ ಹುಟ್ಟುತ್ತೆ. ಹಾಗೆ ನಿಮ್ಮ ಮಾತಿನಿಂದ ಚೈತನ್ಯ ಕೂಡ ಮೂಡುತ್ತೆ. ಖಂಡಿತ ನಾವು ನಮ್ಮ ಸಂಸ್ಕಾರಗಳನ್ನು ಸಂರಕ್ಷಣೆ ಮಾಡ್ಕೊಬೇಕು ಅಂತ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಸರಿ ಹಾಗಾದ್ರೆ ಭೇಟಿಯಾಗೋಣ. ಆದರೆ ಸೋಮವಾರದ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.